ಬಂಧು ಬಳಗ ಸೇರ್ಬೇಕು, ಸತ್ರನ ಮೂರಾಗ ಸಾಯ್ಬೇಕು, ನನ್ನ ಹೊಲದಾಗ ನನ್ನ ಬಂದಾಗಬೇಕು. ದಯವಿಟ್ಟು ದೀಕ್ಷಾ ನೀನು ಪುಣ್ಯ ಕದ್ದುಕೊಂಡು ಯಾರೋ ಊರಿಗೆ ಬಿಡಪ್ಪ, ಇಲ್ಲೇ ಹತ್ತಿರದಲ್ಲಿ ಅಗ್ರಿ ಇದೆ, ಅಲ್ಲಿ ನೀರು ಇಸ್ಕೊಡ್ತೀನಿ, ಕೊಡ್ರಿ ಮುಂದೆ ಹೋಗಿ ಬಾರಪ್ಪ. ನನ್ನ ಪಾಲಿನ ದೇವರ ನಾನು ಎಲ್ಲಿದ್ದೆ ಹೇಗಿದ್ದೆ ನನಗೆ ಬಂದು ಗೊತ್ತಿಲ್ಲ ತಮ್ಮ. ನಾನ್ ನನ್ನ ಊರು ಮುಟ್ಟಬೇಕಾದ್ರೆ ಕಂಡು ಕಂಡ್ರೆ ಭಿಕ್ಷೆ ಬೇಡ್ತಾ ಇದ್ದೀನಿ. ನಾವೆಲ್ಲ ಇದ್ರು ಕೂಡ ನೀನು ಅನಾಥರ ತಾಳ್ಕೈತೀನಲ್ಲ, ಏನನ್ನ ನೀನು ಅವತ್ತಿದ್ದು ನಿನ್ನ ಈ ಸ್ಥಿತಿ ಕಂದವ್ರು ಯಾರಲ್ಲ? ನಮ್ಮ ಆಸ್ತಿನ ಅಪಹರಿಸಿದ ವಂಚಕ, ನಿನ್ನನ್ನು ಜೈಲಿಗೆ ಕಳಿಸಿದ ಮೋಸಗಾರ, ನನ್ನ ತಂಗಿನ ಕೊಲೆ ಮಾಡಿದ ಕೊಲೆಗಾರ ಬೇರೆ ಯಾರು ಅಲ್ಲ, ಅದೇ ರಾವಣ. ಇನ್ನು ಭೂಮಿ ಮುಗಲು ನಮಗಿತ್ತು ಮಗನ, ನಿನಗೆ ಈಗಲೇ ಬಂದು ನಿನ್ನ ಎದೆ ಬೆಗೆದು ರಕ್ತ ತಂದು ನನ್ನ ತಂಗಿಯ ಗೋಡೆ ಅಭಿಷೇಕ ಮಾಡಿಯೇ ಮಾಡ್ತೀನಿ. ಅಣ್ಣ ಹೋಗೋಣ. ಹಲೋ, ಓ ಮದ್ರಂಗಿ, ಅದೇ ಮದ್ರಂಗಿ, ನೀ ಹೇಳಿದ್ದಲ್ಲ ಕಾರ್ ಬೇಕು ಕಾರ್ ಬೇಕು ಅಂತ, ಜಿಪ್ಸಿ ಕೊಡ್ಸಿರ ನೋಡು. ಇದ್ರಾಗ ಮದುವೆ ಮಾಡ್ಕೊಂಡು ಹನುಮನ ಮುಗಿಸ್ಕೊಂಡು ಬರ್ರ ಮುಂದೆ ಒಂದು ಚಲೋ ಮನೇನ ಕಿಟ್ಕೊಂಡು ಬರೋಣ ಬಾ. ಏ ಪೆಟ್ರೋಲ್ ರೊಕ್ಕ ಅದಾವು, ಎ ಟಿ ಎಮ್ದಾಗ ತೆಗಿಸಿನಿ ಈಗ ತಡಿ, ಯಾರು ತರ್ಪ ನೋಡಿ ತಳ. ಹಲೋ ಮದ್ರಂಗಿ, ನಾನು ಮುರಾರಿ ಮಾತಾಡಕತ್ತಿದ್ದು. ಹ್ಞೂ, ನೀ ಮೊಬೈಲ್ ಬೇಕು ಮೊಬೈಲ್ ಬೇಕಂತಲ್ಲ ಮೊಬೈಲ್ ತೊಗೊಂಬಂದಿನಿ, ಫುಲ್ ಟ್ಯಾಕ್ಟ್ ಕರೆಂಜ್ ಹಾಕ್ಸಿನಿ, ನಾ ಕೆಲ್ಸಕ್ಕೆ ಹೋದ ನೀ ಬೇಕಾದ ಫೋನ್ ಹಚ್ಬೋದು. ಹ್ಞೂ, ಕಾರು ಖರೀದಿ ಮಾಡೀನಿ, ಅದ ಕಾರ್ ಹಾಕೋದು ಮನೆ ಖರೀದಿ ಮಾಡಕ್ ಹೋಗೋದ. ಹಲೋ ಹಲೋ, ಪ್ರೀತಿ ಅಂದ್ರೆ ನಾಲ್ಕು ದಿನ ಒಟ್ಟಿಗೆ ಸುತ್ತಾಡಿ ಐದನೇ ದಿವಸ ಬೈ ಅಂತ ಹೇಳಿ ಹೋಗೋದಲ್ಲ. ಪ್ರೀತಿ ಹುಟ್ಟೋದಕ್ಕೆ ಒಂದು ಕಾರಣ ಆದ್ರೆ ಆ ಪ್ರೀತಿನ ಕೊಲ್ಲೋದಕ್ಕೆ ನೂರಾರು ಕಾರಣಗಳು ಹುಟ್ಟತಾನೆ ಹೋಗುತ್ತೆ. ಆ ಕಾರಣಗಳನ್ನ ಕೊಲ್ತಾ ಹೋದಾಗ್ಲೇ ಪ್ರೀತಿ ಗೆಲ್ತಾ ಹೋಗುತ್ತೆ. ಆ ಪ್ರೀತಿ ಗೆದ್ದಾಗ್ಲೇ ಜೀವನಕ್ಕೊಂದು ಅರ್ಥ ಬರೋದು. ಪ್ರೀತಿ ಭಾವನೆಗಳ ಮೇಲೆ ಹುಟ್ಟುತ್ತಾದ್ರೂ ಅದು ಬದುಕಿ ಬರೋದು ನಂಬಿಕೆ ಮೇಲೆ. ನಿಜವಾಗ್ ಪ್ರೀತಿಸೋರು ಯಾರು ಆ ನಂಬಿಕೆ ದ್ರೋಹ ಮಾಡಲ್ಲ, ಮಾಡಬಾರ್ದು. ಪ್ರೀತಿ ಎಂಬುದು ಕೇವಲ ಎರಡು ಹೃದಯದ ಮಿಲನಕ್ಕೆ ಆಹ್ವಾನ ಅಲ್ಲ, ಬದಲಿಗೆ ಎರಡು ಹೃದಯದ ನಡುವೆ ಸ್ಪಂದಿಸುವ ಒಂದು ವಿಶಿಷ್ಟ ಭಾವನೆ. ಒಬ್ಬರ ಗೆಲುವಿಗೆ ಹೆಗಲಾಗಿ, ಸೋತಾಗ ಗೆಲುವಿನ ಚಿಲುಮೆಯಾಗಿ, ಕಣ್ಣೀರಿಗೆ ಮಿಡಿಯುವ ಕಡಲಾಗಿ,
ಹಣ, ಅಧಿಕಾರ, ಜಾತಿ, ಮತ ಹಾಗೂ ಕ್ಷಣಿಕ ಬಾಹ್ಯ ಸೌಂದರ್ಯದ ವ್ಯಾಮೋಹ ಮೀರಿದ ಎರಡು ಪುಟ್ಟ ಹೃದಯಗಳ ಮಧುರ ಸಂಭಾಷಣೆಗೆ ಪ್ರೀತಿ, ಅವರವರ ಕರ್ಮಾನುಸಾರವಾಗಿ ಸಿಗಲೇಬೇಕಾದ ಪ್ರೀತಿ ಪ್ರತಿಯೊಬ್ಬರಿಗೂ ಸಿಕ್ಕೇ ಸಿಗುತ್ತದೆ. ತಾಳ್ಮೆ ನಮ್ಮಲ್ಲಿರಲಿ. ತಲೆ ರಾವಣ, ಹತ್ತು ತಲೆ ಇದ್ರು ನಿನಗೆ ಒಂದು ತಲೆಯಲ್ಲಿರೋ ಬುದ್ಧಿ ಇಲ್ಲ ನೋಡು. ಕೆಲಸ ಕೊಡದೇನೆ ನಿನ್ನ ಎಲ್ಲ ಆಸ್ತಿ ಪತ್ರಗಳನ್ನ ಎತ್ತಾಕೊಂಡು ಬಿಟ್ಟೆ. ಇವತ್ತೇನಿದ್ರು ನಿನ್ನ ಸರ್ವಾಸ್ತಿ ಯಾರಿಗೆ ಬಂದು ರಾವಣ, ಇನ್ನು ಮುಂದೆ ನೀನು ಬೀದಿಲಿ ಭಿಕ್ಷಾ ಪಾತ್ರ ಹಿಡಿದು ಭಿಕ್ಷೆ ಬಿಡದೊಂದೇ ಬಾಕಿ. ನಿನ್ನನ್ನು ಹೊರಗೆ ಬಿಟ್ರೆ ತಾನೆ ನೀನು ಹೊರಗೆ ಹೋಗೋದು. ಆರು ಮಗ, ನೀನು ಇಂಥವ್ರೆ ಅಂತ ಮೊದಲಿದ್ರು ನಿನ್ನ ಮೇಲೆ ಡೌಟ್ ಇತ್ತು. ಅಷ್ಟೇ ಅಲ್ಲ, ನನ್ನ ತಂಗಿ ಪಲ್ಲವಿ ಎಲ್ಲ ವಿಷಯವನ್ನು ಹೇಳಿದ್ಲು. ಅವತ್ತೇ ನಿನ್ನ ಶೂಟ್ ಮಾಡಿಕೊಳ್ತಿದ್ದೆ. ಆದ್ರೆ ಈ ರೀತಿ ರೆಡ್ ಹ್ಯಾಂಡ್ ಹಿಡಿದು ನಿನ್ನ ಶೂಟ್ ಮಾಡ್ಬೇಕಂತ ಕಾಯ್ತಾ ಇದ್ದೆ. ಆ ಸಮಯ ಇವತ್ತು ಕೂಡ ಬಂತು. ಕುತ್ತೆ, ಕಾಗೆ ಎಷ್ಟೇ ಎತ್ತರಕ್ಕ ಹಾರಿದ್ರು ಪಾರಿವಾಳ ಆಗೋದಿಲ್ಲ. ನಾಮೈ ಕವೋ ನಾಮೈ ಕಬೂತರ ಜಿಂದಗಿ ಪರ್ಯಾದಕನ ಪಡೆಗ ಸಾಲೆ. ನೀ ಏನು ನನ್ನನ್ನ ಶೂಟ್ ಮಾಡೋದು? ನಾನೇ ನಿನ್ನ ಶೂಟ್ ಮಾಡಿ ಪಾರ್ಸಲ್. ನನಗೆ ಗುಂಡು ಹಾರಿಸೋ ಗಂಡಿದೆಯ ಗಂಡು ಸುತ್ತು ಹೊತ್ತಳ್ಳೆಲ್ಲ ಇನ್ನು ಯಾವನು ಹೊಟ್ಟಿಲ್ಲ. ನೀನು ನನಗ್ ಗಂಡು ತೋರಿಸ್ತೀಯ. ಆರು ಮಗ, ನೆನೆಸ್ಕೋ ನಿನ್ನ ಮನೆ ದೇವರನ್ನ. ವಿಕೆಟ್ ನಂಬರ್ 3, ತೀಸರಾ ವಿಕೆಟ್ ಪತನ. ನನಗೆ ಎಲ್ಲರೂ ಇರಲಿ, ಯಾರೇ ಇರಲಿ, ಅವರ ಅಟ್ಟಾಸವನ್ನು ಮಟ್ಟ ಹಾಕಿ ಮೆಚ್ಚಿ ಮೆರೆಯೋದೆ ಈ ರಾವಣನ ದಿಟ್ಟತನ. ನನ್ನ ತಂಗಿಯನ್ನ ಕೊಲೆ ಮಾಡಿಸಿದೆ, ನನ್ನ ಅಣ್ಣನ ಕಾಲು ಮುರಿಸಿದೆ ಅಂದಾಗ ನಿನ್ನಂತವನು ಈ ಭೂಮಿ ಮೇಲೆ ಬದುಕಿರಬೇಕು. ನನ್ನ ತಂಗಿಯನ್ನ ಕೊಲೆ ಮಾಡಿದ ಕೊಲೆ ಗಾತು ಕೈ ಇವನು, ನಮ್ಮ ಅಣ್ಣನ ಕಾಲು ಮುರಿದ ಕರ್ಮಗೇಡಿ ಇವನು. ಇವನು ಬದುಕಿರ್ಬೇಕು. ಈ ದುಷ್ಟರು ಕೊಲೆ ಮಾಡಿ ನೀನೇ ಕೊಲೆಗಾಗ್ತಿ, ದೇವರೇ ಶಿಕ್ಷೆ ಕೊಡ್ತಾರಪ್ಪ, ಬಿಟ್ಬಿಡ ಅವ್ರ ಪಾಲಿಗೆ. ನಿಮ್ಮ ಅಣ್ಣ ಹೇಳಿದ್ರು ಮಾತು ಸರಿಯಾಗಿದೆ. ಈಗಾಗಲೇ ನೀನು ಕೊಲೆ ಮಾಡದೆ ಜೈಲಿಗೆ ಹೋಗಿ ಬಂದಿದ್ಯಾ, ಮತ್ತೆ ಇಂಥವನನ್ನು ಕೊಲೆ ಮಾಡಿ ಜೈಲಿಗೆ ಹೋಗ್ತೀಯಾ? ಇಂಥವನನ್ನ ಶಿಕ್ಷೆ ಕೊಡೋದಕ್ಕೆ ಕಾನೂನು ಇದೆ. ಇನ್ಸ್ಪೆಕ್ಟರ್, ನಾನೇ ಕೊಲೆ ಮಾಡ್ತೀನಿ ಅನ್ನೋದಕ್ಕೆ ಸಾಕ್ಷಿ ಬೇಕಲ್ಲ. ನನ್ನ ಪ್ರಿಯತಮೆ ಮೋನಿಕಾ ಅಲ್ಲ, ಸಿಬಿಐ ಅಧಿಕಾರಿ. ನೀನ್ ಮಾಡ್ತಿರುವ ಅನ್ಯಾಯ ಅತ್ಯಾಚಾರವನ್ನು ಕಂಡುಹಿಡಿಯೋದಕ್ಕಾಗಿ ನಿನ್ನೊಂದಿಗೆ ಪ್ರೀತಿಯನ್ನು ಆಟಕಾಡಬೇಕಾಗಿತ್ತು. ಇಷ್ಟರಲ್ಲಿ ನಾನೊಬ್ಬೆ ಇಲ್ಲ, ಇನ್ನೊಬ್ರು ಮುಖ್ಯವಾದ ವ್ಯಕ್ತಿ ಇದ್ದಾರೆ. ಯಾರವನು? ಮಿಸ್ಟರ್ ಸೂರ್ಯ. ಹೌದ್ರಯ್ಯ, ಈ ಊರಲ್ಲಿ ಇರ್ತಾರ ಅನ್ಯಾಯವನ್ನು ಸಾಕ್ಷಿ ಸಮಯದಲ್ಲಿ ಹಿಡಿಯಲು ಬಂದಿದ್ದೇನೆ. ಈ ರೀತಿ ರೈತನಾಗಿ ಹುಚ್ಚನಾಗಿ ನಡೆಸಬೇಕಾಯ್ತು. ಆಯ್ತಪ್ಪ, ನಿನ್ನಿಂದಾದ್ರೂ ನಮ್ಮ ಹಳ್ಳಿ ಸುಧಾರಣೆ ಆಯ್ತಲ್ಲ, ಅಷ್ಟೇ ಸಂತೋಷ. ನೋಡಿ ಮುಂದೆ ಕಾಯ್ಬೇಕು.
ವಿಷಯ ಏನು ಅಂತ ಗೊತ್ತಾಗದೆ ಆವತ್ತು ನಿಮಗೆ ಬಾಯಿ ಬಂದಂತೆ ಬೈದ್ಬಿಟ್ಟೆ. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ಬಿಡಿ. ಡೋಂಟ್ ವರಿ, ಇದರಲ್ಲಿ ನಿಮ್ಮ ತಪ್ಪು ಏನೇ ಇಲ್ಲ. ಸೂರ್ಯ, ನಾವು ಬಂದು ಕೆಲಸ ಮುಗಿತಲ್ಲ, ನಡೀರ್ಕೋಬೋಣ. ರಾವಣ, ನಡು ನಿನ್ನ ಮೈ ಮೇಲಿರುವ ಒಡವೆ ಹಾಗೂ ಹಸಿರು ಟವಲ್ ಅದೆಲ್ಲ ನಮ್ಮ ಅಣ್ಣನಿಗೆ ಸೇರಬೇಕಾದ್ದು. ಅದನ್ನ ಬಿಚ್ಚಿ ಕೊಟ್ಟು ಹೊರಟು.